ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಕಾಗವಾಡ ಪಟ್ಟಣ ಪಂಚಾಯತ್ ನೌಕರರ ಮುಷ್ಕರ ಪ್ರಾರಂಭ. ಕಾಗವಾಡ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರು ಕಳೆದ ಒಂದೂವರೆ ವರ್ಷದಿಂದ ಸಂಬಳಕ್ಕೆ ಸರ್ಕಾರದ ಕೆಂಪು ಪಟ್ಟಿಯಲ್ಲಿ ಸಿಲುಕಿ ಕಂಗಾಲಾಗಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಕಾಂಬ್ಳೆ, ಕಾಗವಾಡ ಗ್ರಾಮ ಪಂಚಾಯಿತಿಯಾಗಿದ್ದು ಕರ್ನಾಟಕ ಸರ್ಕಾರ 2020 ವೇಳೆಗೆ ಈ ಪಂಚಾಯಿತಿಗೆ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ನೀಡಿದ್ದು, ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ದೀಪಾಲಂಕಾರ, ನೈರ್ಮಲ್ಯ, ಕಾರ್ಮಿಕರು, ನೀರು ಬಿಡುವುದು, ಪಂಪ್ ಆಪರೇಟರ್ಗಳು, ಕಂಪ್ಯೂಟರ್ ಕೊಠಡಿ ಕೆಲಸಗಾರರು, ಮನೆಪಟ್ಟಿ, ನೀರಿನ ಪಟ್ಟಿ, ಕರ ವಸೂಲಿ ಕಾರ್ಮಿಕರು, ಹೀಗೆ ಒಟ್ಟು 19 ದುಡಿಯುವ ವರ್ಗಗಳಿವೆ. ಈ ಕಾರ್ಮಿಕರಿಗೆ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ದೊರೆತು ಕಳೆದ 1.5 ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ವೇತನ ಬಂದಿಲ್ಲ. ವೇತನದ ಕೊರತೆಯಿಂದ ಈ ಕಾರ್ಮಿಕರಿಗೆ ಜೀವನ ನಿರ್ವಹಣೆ ಕಷ್ಟವಾಗಿದೆ. ಅಧಿಕಾರಿಗಳ ಪ್ರಕಾರ ಈ ಕಾರ್ಮಿಕರ ವೇತನದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಈ ಕಾರ್ಮಿಕರ ವೇತನವು ಸಂಬಂಧಿಸಿದ ಇಲಾಖೆಯಿಂದ ಅನುಸರಿಸದ ಕಾರಣ ಸರ್ಕಾರದ ಕೆಂಪು ಟೇಪ್ನಲ್ಲಿ ಸಿಲುಕಿಕೊಂಡಿದೆ. ತಹಸೀಲ್ದಾರ್, ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಲಿಖಿತ ಹೇಳಿಕೆಯನ್ನು ಕಳುಹಿಸಲಾಗಿದೆ. ಇದಕ್ಕೆ ಹಸಿರು ನಿಶಾನೆ ತೋರಿಲ್ಲ. ಈ ದಿನ ಉಪವಾಸ ಸತ್ಯಾಗ್ರಹ ಅನಿವಾರ್ಯವಾಗಿ ಮಾಡುತ್ತಿದ್ದೇವೆ ಎಂದರು. ಮನೋಜ್, ನಮ್ಮ ಕಾಗವಾಡ ಗ್ರಾಮದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಒಂದು ವರ್ಷ ಮತ್ತು 1.5 ವರ್ಷವರೆಗೆ ದಿನಗೂಲಿ ನೌಕರದ ಪಗಾರಾಗಿಲ್ಲ. ಅದೇ ಸಲುವಾಗಿ ಇವರು ಅಪ್ರೂವಲ್ ಸಲುವಾಗಿ ಸಾಧಾರಣ 1 ವರ್ಷ ಆಯಿತು ಕಳಿಸಿದ್ರು, ಇನ್ನೂವರೆಗೆ ಇವರು ಅಪ್ರೂವಲ್ ಆಗಿಲ್ಲ. ಅದಕ್ಕೆ ಪೇಮೆಂಟ್ ಇಲ್ಲದಕ್ಕಾಗಿ ಇವರು ಜೀವನ ನಡೆಯೋದು ಬಹಳಷ್ಟು ಕಷ್ಟವಾಗೈತಿ. ಅದರ ಸಲುವಾಗಿ ಸಿಬ್ಬಂದಿ ವೇತನ ಸಿಗೋ ತನಕ ಅನ್ನ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಯಾರ್ಯಾರು ಮನವಿ ಕೊಡಿರಿ ಸರ್? ಸದರ ಮನವಿಯನ್ನು ಮಾನ್ಯ ಶಾಸಕರು, ಕಾಗವಾಡ ಮತ್ತು ಕ್ಷೇತ್ರ ಶ್ರೀಮಂತ ಆಯ್ತ ಪಾಟೀಲ್ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು, ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಮನವಿ ಕೊಟ್ಟು 22ನೇ ತಾರೀಕಿಗೆ ಪೋಸ್ಟ್ ಮಾಡಿದ್ರು. ಏನಂತಾರೆ, ಸ್ಥಳೀಯ ಎಮ್ ಎಲ್ ಎಗಳಿಗೆ ಈಗ ಮುಟ್ಟಿ ಬರ್ಬೋದು ಎಂದು ಇನ್ನೇನ ಬಂದಿಲ್ಲ. ಏನು ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡಿದಾಗ? ಇದ್ರ ಬಗ್ಗೆ ಅವ್ರಿಗೆ ನಮ್ಗೆ ಇನ್ನೂ ಏನೋ ಬಂದೇ ಇಲ್ಲರಿ, ಅವ್ರ ಸಂಪರ್ಕ ಬಂದಿಲ್ಲ. ಇದ್ರ ಬಗ್ಗೆ ಮನವಿ ಮಾಡಿ ಅವ್ರ ಕಡೆ ಕಳಿಸಿದೆ. ಅದ್ರ ಬಗ್ಗೆ ಏನಂತಾರ? ಅದ್ರ ಬಗ್ಗೆ ಇನ್ನೂ ಬಂದಿಲ್ಲ. ಇಂದು ಇಂದು ಬಂದೇವಿ ಎಂದು ಬರ್ಬೋದು ರೀ ಅವರು. ಇಂದು ನಾಳೆ ಬಂದರೆ ಅವ್ರಿಗೆ ನಮ್ದು ಏನು ಅಭಿಪ್ರಾಯ ಐತೆ ಅನ್ನೋದು ಹೇಳ್ತೀವಿ. ನಿಮ್ಮ ಹೆಸರು? ಅಶೋಕ್ ಕಂಬ್ಳೆ. ಕರ್ನಾಟಕ ಎಂಟಿಬಿ ನ್ಯೂಸ್, ಕಾಗವಾಡ.